ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋ ಬಂದು ನಂದು ಸಣ್ಣದೊಂದು ನೆಕ್ ಪೀಸ್ ಇತ್ತು. ಸೊ ಅದನ್ನು ತೋರಿಸೋಣ ಅಂತ ಹೇಳಿ ಇವತ್ತಿನ ವೀಡಿಯೋ ಮೇಕ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳಿದ್ರಿ ನೆಕ್ಲೆಸ್ ಸೆಟ್ ಎಲ್ಲ ತೋರಿಸಿ ಅಂತ ಹೇಳಿ. ಸರಿ, ಇವತ್ತು ಒಂದು ತೋರಿಸೋಣ ಅಂತ ಹೇಳಿಬಿಟ್ಟು. ಸೊ ಅದು ಯೂಸ್ ಮಾಡಿರೋದ್ರಿಂದ ನಾನು ನಿಮಗೆ ಆಲ್ರೆಡಿ ನಾನು ತೋರಿಸೇ ಇಲ್ಲ, ಯಾವ ವೀಡಿಯೋದಲ್ಲೂ ನಾನು ಅದನ್ನು ಹಾಕಲಿಲ್ಲ. ಸೊ ನಾನು ಅದನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ, ಎಷ್ಟಿದೆ, ಎಷ್ಟಾಗಿತ್ತು, ಅವಾಗ ನಾನು ತೊಗೊಂಡಿದ್ದು ಪ್ರತಿಯೊಂದು ಹೇಳ್ತೀನಿ. ಇದನ್ನು ತೊಗೊಂಡಿದ್ದು ನಾನು 2019 ತೊಗೊಂಡಿದ್ದು. ಸೊ ಇವಾಗ ಅವಾಗ ಗ್ರಾಮ್ ಬಂದು 3,000 ಚಿಲ್ಲರೆ ಇತ್ತು. ಸೊ ಅವಾಗ ತೊಗೊಂಡಿದ್ದೆ. ಸೊ ಇವಾಗ ಡಿಸೈನ್ ನೋಡೋಣ, ಆ್ಯಂಟಿಕ್ ಪೀಸೇನೆ. ಸೊ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದೆ ಆ ನೆಕ್ ಪೀಸು, ಇದು 2019 ತೊಗೊಂಡಿದ್ದು. ಹರಳೆಲ್ಲ ಬಿದ್ದೋಗಿದೆ ಇದರಲ್ಲಿ ಕೆಲವೊಂದು. ಸೊ ನಾವು ರೆಡಿಮೇಡ್ ತೊಗೊಂಡ್ರೆ ಇದೇ ಪ್ರಾಬ್ಲಮ್ಮು, ಅಂಗಡಿಯಲ್ಲಿ ನಾವು ಮಾಡಿಸಿದ್ರೆ ಈ ಥರ ಪ್ರಾಬ್ಲಮ್ ಬರಲ್ಲ. ಸೊ ಸೇಟು ಅಂಗಡಿಗೆ ಹೋಗಿ ನಾನು ಮತ್ತೆ ಅವ್ರ ಅಂಗಡಿಯಲ್ಲೇ ತೊಗೊಂಡಿದ್ದು. ಸೊ ನನ್ನ ಕಲ್ಲುಗಳು ಮತ್ತೆ ಇಕ್ಕಿಸ್ಕೊಂಡು ಬರ್ತೀನಿ, ಯಾಕಂದರೆ ನೋಡಿ ಇಲ್ಲೆಲ್ಲ ಉದುರೋಗಿದೆ. ಜಸ್ಟ್ ಒಂದು ತ್ರೀ ಟೈಮ್ಸ್ ಯೂಸ್ ಮಾಡಿರ್ತೀನಿ ಅಷ್ಟೇ, ನೋಡಿ ಇಲ್ಲೆಲ್ಲ ಬಿದ್ದೋಗಿದೆ. ಸೊ ಇದು ಫಸ್ಟು ಒಂದು ವರ್ಕ್ ಇದೆ ನನಗೆ ಇದ್ರದ್ದು, ಅಲ್ಲೇ ಇದ್ದು ಮ್ಯಾಚಿಂಗ್ ಕಲ್ಲಿರೋದು ನೋಡಿ ಹಾಕಿಸ್ಕೊಬರ್ಬೇಕು. ಸೊ ಇದು ಟೋಟಲಾಗಿ ಎಷ್ಟು ಗ್ರಾಮ್ ಇದೆ ಅಂದರೆ, ನೆಕ್ಲೈಸ್ ಮಾತ್ರ ಹೇಳ್ತೀನಿ ನಿಮಗೆ. ಸೊ ಈ ನೆಕ್ ಪೀಸ್ ಮಾತ್ರ ಇದು ಇದು ಆ್ಯಂಡ್ ನೆಕ್ಸ್ಟ್ ಇಷ್ಟು ಮಾತ್ರ 18 ಇದೆ, 18 ಇದೆ. ಅದು ಚೈನ್ ಬಂದು 3 ಗ್ರಾಮ್ ಚಿಲ್ಲರೆ ಇದೆ. ಇದು ಸಪ್ರೇಟಾಗಿ ತೊಗೊಂಡಿದ್ದು, ಇದಕ್ಕೆ ದಾರ ಬಂದಿತ್ತು. ಸೊ ಇದು ನಮ್ಮೂರಲ್ಲಿ ತೊಗೊಂಡು, ಇದನ್ನು ಬಂದು ಯಲಹಂಕದಲ್ಲಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಇದೆ ಅಲ್ವಾ, ಅಲ್ಲಿ 3.5 ಗ್ರಾಮ್ಸ್ ಏನೋ ಇದೆ. ಸೊ ಇದಕ್ಕೇ 12-15% ವೇಸ್ಟೇಜ್ ತೊಗೊಂಡ್ರು ಅವರು. ಸೊ ಇದು ಈ ಕೊಕ್ಕಿ ಎಲ್ಲನೂ ಇದರಲ್ಲೇ ಬಂದಿದ್ದು. ಸೊ ಇದನ್ನು ನಾನು ಇದಕ್ಕೆ ಹಾಕ್ಸಿದ್ದೆ, ನನಗೆ ದಾರ ಹಾಕ್ಕೊಳ್ಳೋಕೆ ಇಷ್ಟ ಆಗಲ್ಲ, ಡೂಪ್ಲಿಕೇಟ್ ಥರ ಕಾಣಿಸುತ್ತೆ ಅಂದ್ಬಿಟ್ಟು. ಸೊ ಇದು 18 ಇಷ್ಟು ಚೆನ್ನಾಗಿರೋ ನೆಕ್ ಪೀಸ್ ಸಿಗುತ್ತಾ ಅಂತ ನನಗೆ ಅವತ್ತೇ ಆಶ್ಚರ್ಯ ಆಗಿದ್ದು. ಸೊ ಲೈಟ್ ಹಾಕಿ ತೋರಿಸ್ತೀನಿ ನೋಡಿ, 18 ಇಷ್ಟು ಚೆನ್ನಾಗಿರೋ ನೆಕ್ ಪೀಸ್ ಸಿಗುತ್ತಾ ಅಂದರೆ ಖಂಡಿತವಾಗ್ಲೂ ಆಶ್ಚರ್ಯನೇ. ಮಾಡಿಸೋಕ್ಕೆ ಹೋದ್ರೂ ಯಾರೂ ಒಪ್ಪಲ್ಲ, 18 ಯಾರೂ ಇದನ್ನು ಮಾಡಲ್ಲ. ನನ್ನ ಪ್ರಕಾರ ಇದೆಲ್ಲನೂ 25-30 ನಾವು ಮಾಡಿಸೋಕ್ಕೆ ಆಗೋದು. ಸೊ ಈಗ ನಾವು ಸ್ವಂತ ಅಂಗಡಿಗೆ ಅಂದರೆ ನಮ್ಮ ರಿಲೇಷನಲ್ಲಿರೋರ ಅಂಗಡಿಗೆ ಹೋಗಿ ಹೇಳಿದ್ರು ಅವ್ರು ಒಪ್ಪಲ್ಲ, ಅವ್ರು ನನಗೆ ಕನ್ವಿನ್ಸ್ ಮಾಡಿಬಿಡ್ತಾರೆ 25 ಮಾಡಿಸ್ಕೊಮ ಅಂತ. ಬಟ್ ನನಗೆ ರೆಡಿಮೇಡಲ್ಲಿ ಈ ಡಿಸೈನ್ ಸಿಕ್ಕಿದ್ದು ಇಷ್ಟ ಆಯಿತು. ಸೊ ನಾನು ಅದಕ್ಕೇ ಇದನ್ನು ಇಷ್ಟಪಟ್ಟೆ. ಸೊ ಮನೆಯವ್ರು ಕೂಡ ಹೇಳಿದ್ರು ಬೇಡ, ಏನಕ್ಕೆ 18 ಕಿತ್ತೋಗುತ್ತೇನೋ ಅಂತ. ಬಟ್ ಆದರೂ ನಾನು ಹಠ ಮಾಡಿ ಇದನ್ನು ತೊಗೊಂಡಿದ್ದು. ಸೊ ಈ ನೆಕ್ ಪೀಸಲ್ಲಿ ಇದೊಂದೇ ನನಗೆ ಮೈನಸ್ ಆಗಿದ್ದು, ಇವೆಲ್ಲ ಹಾಕಿಸ್ಬೇಕು, ಹರಳು ಹಾಕಿಸ್ತೀನಿ. ಸೊ ಇಲ್ಲಿ ಬಂದು ನನಗೆ ಈ ಥರ ಫುಲ್ ಗುಂಡಿಲ್ಲ, ಇದು ಫುಲ್ ಗುಂಡಿಲ್ಲ, ಆಫ್ ಗುಂಡಿದೆ ಇದರಲ್ಲಿ, ಆಫ್ ಪ್ಲೇಟ್ ಟೈಪು. ಸೊ ಇದು ಅವಾಗ ತಗೊಂಡಾಗ ಟೋಟಲಾಗಿ ಎಷ್ಟು ಬಿತ್ತು ಅಂತ ನನಗೆ ಜ್ಞಾಪಕ ಇಲ್ಲ, ಯಾಕಂದರೆ ನಾನು ಲೆಕ್ಕ ಹಾಕ್ಕೊಳ್ಳಿ ಅವಾಗ 18 ಅಂತಂದರೆ 3,600 3,300 ಆ ಲೆಕ್ಕಕ್ಕೆ ಇತ್ತು ಗ್ರಾಮ್. ಅವಾಗೆಲ್ಲನು 3,800 ಏನೋ ಇತ್ತು. ಅವಾಗ ನಾನು ತೊಗೊಂಡಿದ್ದು ನೆನಪಿಲ್ಲ, ಒಂದು ಚೈನ್ ಎಲ್ಲ ಹಾಕ್ಬಿಟ್ಟು ನಾನು ತೊಗೊಂಡಿದ್ದು. ಸೊ ಆ ಚೈನೇ 12 ಇತ್ತು, ಅದು ಹಾಕಿ ಅದ್ರ ಮೇಲೆ ಸ್ವಲ್ಪ ದುಡ್ಡು ಹಾಕಿದೆ. ಬಟ್ ಇದಕ್ಕೆ ಮಾತ್ರ 12,000 ಆಗಿತ್ತು, ಇದು ಚೆನ್ನಾಗಿ ನೆನಪಿದೆ ನನಗೆ. 12,000 ಆಗಿತ್ತು ಬರೀ 3.5 ಗ್ರಾಮ್ ಈ ಥರ ಇರೋದಕ್ಕೇ. ಸೊ 3 ಅಂದ್ರೂ ಅಲ್ಲಿಗೆ ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ಅವಾಗೇ 3,800-3,900 ಹಾಕಿದ್ರು ಇದಕ್ಕೆ. ಇದು ಪಕ್ಕ 3 ಇಲ್ಲ, ಅಂದರೆ 3 ಕಮ್ಮಿ ಇಲ್ಲ, 3.5 ಗ್ರಾಮ್ ಆ ರೀತಿ ಇದೆ. ಸೊ ಅವಾಗ ತೊಗೊಂಡಿದ್ದು. ಸೊ ಇದನ್ನು ಬಂದು ನಾನು ಯಾವಾಗಾದರೂ ರೇರಾಗಿ ಯೂಸ್ ಮಾಡ್ತೀನಿ, ಈ ಕಲ್ಲು ಬಿದ್ದೋಗುತ್ತೆ ಅಂತಲೇ ಭಯ. ಸೊ ನಾನೀಗ ಹಬ್ಬಕ್ಕೆ ಹಾಕ್ಕೋಬೇಕು ಅಂತಲೇ ಸುಮ್ಮನೆ ಸೈಡಿಗೆ ತೆಗೆದಿಟ್ಟೆ. ಸೊ ನೆಕ್ಲೆಸ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಚಿಕ್ಕದೇ, ಹೆವಿ ಇಲ್ಲ, ನನಗೆ ಬಂದು ಇದು ಲೈಟಾಗಿದೆ, ಜಾಸ್ತಿ ತೂಕ ಅನ್ಸಲ್ಲ, ಹೆವಿ ಅನ್ಸಲ್ಲ. ನಾವು ಇದಕ್ಕೆಲ್ಲ ಹಾಕ್ಕೋಬೋದು, ಕುರ್ತೀಸ್ಗೆ ಎಲ್ಲನೂ ಹಾಕ್ಕೋಬೋದು. ಸೊ ಫೈನಲಿ ಇದು ಹಾಕ್ಕೊಂಡಿದ್ದಕ್ಕೆ ಈ ಲುಕ್ ಕೊಡ್ತಾ ಇದೆ. ಸೊ ನಾನು ಜಾಸ್ತಿ ಹಾಕಲ್ಲ, ಎಲ್ಲೂ ಹಾಕ್ಕೊಂಡು ಹೋಗಲ್ಲ, ಎಲ್ಲಾದರೂ ಹೋಗೋ ಹಾಗಿದ್ರೆ ಮಾತ್ರ ರೇರಾಗಿ ಫಂಕ್ಷನ್ಸ್ಗೆ ಆ ಥರ ಹಾಕ್ಕೊಂಡು ಹೋಗ್ತೀನಿ, ವಿನ ಜಾಸ್ತಿ ಎಲ್ಲ ಏನೂ ಹಾಕಲ್ಲ. ನಾನು ಸಿಂಪಲಾಗಿ ಒಂದು ನೆಕ್ಲೈಸ್ ಆ್ಯಂಡ್ ನೆಕ್ಸ್ಟು ಇನ್ನೊಂದೆಲ್ಲ ಇದೆ. ನೆಕ್ಸ್ಟ್ ನಾನು ಜ್ಯುವೆಲ್ರಿಗೆ ಅಂತಲೇ ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ, ಓಕೆನಾ? ಲಾಂಗ್ ನೆಕ್ಲೆಸ್ ಆ್ಯಂಡ್ ನೆಕ್ಸ್ಟು ಇಯರಿಂಗ್ಸ್ ಎಲ್ಲ ಇದೆ, ಅದ್ರದ್ದೆಲ್ಲ ನಾನು ನಿಮಗೆ ನೆಕ್ಸ್ಟ್ ಸಪ್ರೇಟಾಗಿ ಹೇಳ್ತೀನಿ. ಇವಾಗ ಜಸ್ಟ್ ಈ ವಿಡಿಯೋದಲ್ಲಿ ಸಿಂಪಲ್ ಒಂದು
ನೆಕ್ ಪೀಸ್ ಜಸ್ಟ್ 18 ಗ್ರಾಮ್, ಇದು 18 ಗ್ರಾಮ್ ಆ್ಯಂಡ್ ನೆಕ್ಸ್ಟ್ ಅದು 3 ಗ್ರಾಮ್ಸ್ ಅಂದರೆ 21-22 ಗ್ರಾಮ್ಸ್ ಆಲ್ಮೋಸ್ಟ್ ಆಗಿ ಬರುತ್ತೆ. ಈ ಹರಳು ಇರೋದಕ್ಕೇ ಈ ಆಂಟಿಕ್ ಪೀಸ್ ಬಂದು ಚೆನ್ನಾಗಿರೋದು. ನಾವು ಹರಳು ಇಲ್ಲದೆ ತೊಗೊಂಡ್ರೂ ಅಷ್ಟೊಂದು ಚೆನ್ನಾಗಿರಲ್ಲ. ನಾರ್ಮಲ್ ನೆಕ್ಲೆಸ್ ಆದರೆ ಓಕೆ, ಬಟ್ ಆಂಟಿಕ್ ಪೀಸ್ಗೆ ಸಿಂಪಲ್ ಆಗಿ ಕೆಂಪು ಮತ್ತು ಹಸಿರು ಹರಳು ಇರಲೇಬೇಕು, ಅದಿದ್ರೇ ಒಂದು ಸ್ವಲ್ಪ ಲುಕ್ ಕಾಣಿಸೋದು. ಸೊ ನೆಕ್ಲೆಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಮೈಗೆ ಹುಷಾರಿಲ್ಲ ಸ್ವಲ್ಪ, ಸೊ ಅದಕ್ಕೆ ವ್ಲಾಗ್ ಕಂಟಿನ್ಯೂ ಆಗಿ ಮಾಡೋಕ್ಕಾಗ್ತಾ ಇಲ್ಲ. ತುಂಬ ಜನ ಕೇಳಿದ್ರಿ, ಸೊ ಅದಕ್ಕೋಸ್ಕರ ನಾನು ಬಂದು ಶೇರ್ ಮಾಡ್ತಾ ಇದ್ದೀನಿ. ಜಾಸ್ತಿ ಒಡವೆದಲ್ಲೂ ವಿಡಿಯೋದಲ್ಲೆಲ್ಲ ಶೇರ್ ಮಾಡಬೇಡಿ, ಅದರಲ್ಲ ಹೇಳ್ತೀರಾ, ಬಟ್ ಆದ್ರೂ ಕೇಳ್ತೀರಾ ಅಂತಲೂ, ಒಬ್ರು ಬೇಡ ಅಂದರೆ ಇಬ್ಬರು ಹಾಕಿ ಅಂತೀರ, ಸೊ ಆ ಥರ ಆದರೂ ನಾನು ಮಾಡಲೇಬೇಕು ಅಂದ್ಬಿಟ್ಟು. ಸೊ ಈ ಥರ ನಿಮ್ಗೇನಾದರೂ ಒಂದು ವೇಳೆ ನೋಡೋದಕ್ಕೆ ದೊಡ್ಡದಾಗಿ ಚೆನ್ನಾಗಿ ಕಾಣಿಸುತ್ತೆ, ಜಸ್ಟ್ ಒಂದು 20 ಗ್ರಾಮ್ಸ್ ಅಂತಂದರೆ ತೊಗೊಳ್ಳಿ, ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ. ನಾವು ಜಾಸ್ತಿ ಬಂಡವಾಳ ಹಾಕಬೇಕು ಅನ್ನೋದೇನಿಲ್ಲ, ಜಸ್ಟ್ ನಿಮಗೆ ಅಷ್ಟೊಂದು ಇಷ್ಟ ಇಲ್ಲ, ಎಲ್ಲಾದರೂ ಹೋಗಿ ಬರೋಕ್ಕೆ ಸಿಂಪಲ್ ಆಗಿರಬೇಕು ಅಂದರೆ ಇದು ಫ್ಯಾನ್ಸಿ ಸ್ಯಾರಿಗೂ ಆಗುತ್ತೆ, ರೇಷ್ಮೆ ಸ್ಯಾರಿಗೂ ಆಗುತ್ತೆ, ಕುರ್ತೀಸ್ ಮೇಲೇ ಒಳ್ಳೆ ಡ್ರೆಸ್ಗಳು ಬಾರ್ಡ್ರ್ ಡ್ರೆಸ್ ಹಾಕ್ಕೊಂಡ್ರೆ ಸೂಪರ್ವಾಗಿ ಕಾಣಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಒಳ್ಳೆ ರೇಷ್ಮೆ ಸೀರೆಗೆ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆಗಿ ಯಾವುದಾದ್ರು ಶಿಫಾನ್ ಸ್ಯಾರೀಸು, ಕ್ರೆಪಿ ಸ್ಯಾರೀಸ್ ಉಡ್ತೀರಾ, ಒಳ್ಳೆ ಬಾರ್ಡ್ರ್ ಇರೋ ಮೆಟೀರಿಯಲಲ್ಲಿ ಸ್ಯಾರಿ ಹಾಕ್ತೀರಾ ಅಂದರೆ ಈ ಥರ ಎಲ್ಲ ಸಿಂಪಲಾಗಿ ಹಾಕ್ಕೊಂಡ್ರೂ ಚೆನ್ನಾಗಿ ಒಳ್ಳೆ ಲುಕ್ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಟೇಕ್ ಕೇರ್, ಬಾಯ್.